ದ್ವಾಪರಯುಗದಲ್ಲಿ ಎಲ್ಲ ಪ್ರತಿಯೊಂದು ಯುದ್ಧ ಎಲ್ಲ ಮುಗಿದ ಮೇಲೆ ಪ್ರತಿಯೊಬ್ಬರು ಸುತ್ತ ಹೋಗ್ತಾರೆ, ಯಾರು ಎಲ್ಲರೂ ಅಷ್ಟೇ. ಕೊನೆಯದಾಗಿ ಉಳಿಯೋದು ಇಲ್ಲಿ ಪಂಚಪಾಂಡವರು. ಇವರು ಮಾತ್ರ ಸ್ವರ್ಗಾರೋಹಣ ಆಗ್ತಾರೆ. ಆ ಸ್ವರ್ಗಾರೋಹಣ ಆಗೋ ಟೈಮಲ್ಲಿ ನಾಮಕೋದ ಲೋಕಗಳೆಲ್ಲ ಕೊನೆಯದಾಗಿ ದ್ರೌಪದಿ ತಾಯಿ ತಿಮಿರಾಸುರ ಎಂಬ ಒಬ್ಬ ರಾಕ್ಷಸ ಮತ್ತೆ ಶಿವಭಕ್ತ ಆತನಿಗೆ ಈ ಯಾವುದೇ ದೇವತೆಗಳು ದ್ವಾಪರಯುಗದಲ್ಲಿ ಅವರಿಗೆ ಇದಿರೋದಿಲ್ಲ, ಸಾವಿರ. ಸೊ ಹಾಗಾಗಿ ಆ ತಾಯಿಯನ್ನ ಮೋಹಿಸ್ತಾರೆ ಮದುವೆ. ಹಾಗೆ ಮೋಹಿಸಿದಾಗ ಎಮ್ಮ ಎಷ್ಟೋ ಹೇಳ್ತಾರೆ ಬೇಡ ತಾತ್ಕಾಲಿಕವಾಗಿಲ್ಲ ಏನು ಕೇಳುತ್ತೆ. ಆಗ ಎಮ್ಮ ಏನು ಮಾಡೋಕ್ಕಾಗದೆ ಕೃಷ್ಣ ಮೊರೆ ಹೋಗ್ತಾರೆ ಮಾಡುವ ಕೃಷ್ಣ ಪರಮಾತ್ಮ ತಾಯಿ ನೀನೇ ದ್ರೌಪದಿ ನೀನೇ ಪಾರ್ವತಿ ನೀನೇ ಕಾಳಿ ಈ ದ್ವಾಪರಯುಗದಲ್ಲಿ ನಿಮ್ಮದು ಒಂದು ಪಾತ್ರ ಸೀಮಿತ ಅಷ್ಟೇ. ಸೊ ನಿಮ್ಮದೇ ಆದಂಥ ಒಂದು ರೂಪ ಇದೆ ಅದನ್ನೇ ನೀನು ಇದು ಮಾಡು ಅಂದಾಗ ಆ ತಾಯಿ ಕಾಳಿಕಾ ಮಾತೆ ಪಾರ್ವತಿ ಕಾಳಿಕಾ ಮಾತೆಯಾಗಿ ಇದಾಗಿ ತಾಯಿಯ ಹಣೆಯಿಂದ ಗಣಾಚಾರ್ಯರು ಗೌಡರು ಭೂತರಾಜಮಂಡಿಯವರು ಚಾಕರಿಗಾರರು ಮೈಸೇ ಪೂಜಾರಿಗಳು ವೀರಕುಮಾರರು ಹೀಗೆ ಆ ತಾಯಿಯಿಂದ ದೇಹದಿಂದ ಉಟ್ಕೊಂಡು ತಿಮಿರಾಗ ಆ ತಾಯಿ ಆಗಿದ ಮೇಲೆ ತಿಮಿರಾಸುರನ್ನು ಸಾಯಿಸ್ತಾರೆ. ಸಾಯಿಸುವಾಗ ಇದು ದ್ರೌಪದಿ ದೇವಿ ವೀರಕುಮಾರರು ಗೌಡರು ಗಣಾಚಾರಿ ಚಾಕರಿದಾರರು ವೆಂಕಟ ಪೂಜಾರಿ ಇವರೆಲ್ಲ ಸಾಯಿಸುವಾಗ ತಾಯಿ ಸ್ವರ್ಗಾರೋಹಣ. ಆಗ ಈ ಮಕ್ಕಳಿಗೆ ದಿಕ್ಕಿಲ್ಲದೆ ಏನು ಕೊಟ್ಟಿದ್ದೀವಿ ನಾವು ಯಾರು ನಾವೇನು ಅಂತ ಗೊತ್ತಿಲ್ಲದೆ ಆ ತಾಯಿಯ ಮೊರೆ ಹೋಗ್ತಾರೆ. ಅಮ್ಮ ನೀವಿಲ್ಲ ನನಗೆ ಇರೋಕ್ಕಾಗಲ್ಲ ಅಂತ ಹೇಳಿ ತನ್ನ ಖಡ್ಗಗಳಿಂದ ದಿಕ್ಕಿಲ್ಲ ಯಾರು ದಿಕ್ಕಿಲ್ಲ ಅಂತ ಹೇಳಿ ದಿಕ್ಕಿ ಅಂತ ಹೇಳಿ ತನ್ನ ಆತ್ಮವನ್ನು ಅವರೇ ಆಹುತಿ ಕೊಡ್ತಾರೆ. ತಮ್ಮ ದೇಹವನ್ನು ತಾವೇ ಆಹುತಿ ಕೊಟ್ಕೊಳ್ತಾರೆ. ಆಗ ತಾಯಿ ಮತ್ತೆ ಬಂದು ಇದು ದ್ವಾಪರ ಯುಗ ಕಳೆದು ಕಲಿಯುಗ ಬರುವಂಥ ಕಲಿಯುಗ ಮುಗಿಯುವಂಥ ಒಂದು ಸಮಯ. ನೀವು ಶ್ರೀರಕ್ಷಣೆ ಗೋರಕ್ಷಣೆ ಭೂರಕ್ಷಣೆಗೋಸ್ಕರ ಇದ್ದಿರುವಂಥ ಮನುಜರನ್ನು ನೀವು ಈ ಪ್ರಪಂಚ ಈ ಜಗತ್ತನ್ನು ಕಾಪಾಡಿ ಅಂತ ಹೇಳಿ ಹೋಗ್ತೀನಿ ಅಂತ ಅಂದಾಗ ಇವರು ಇಲ್ಲಮ್ಮ ನೀವು ಬೇಕೇ ಬೇಕು ನೀವು ಇಲ್ಲದೆ ನಾವು ಇರೋಕ್ಕಾಗಲ್ಲ ಅಂತ ಹೇಳಿದಾಗ ವರ್ಷದ ಚೈತ್ರ ಪೌರ್ಣಮಿ ಅಂತ ನಾನು ಮೂರು ದಿನದಲ್ಲಿ ಈ ಕಡೆಗೆ ಬರ್ತೀನಿ. ಆ ದ್ರೌಪದಿ ಆದಿಶಕ್ತಿಯಾಗಿ ನಾನು ನಿಮಗೆ ಬಂದು ನಿಮ್ಮನ್ನು ಕಾಪಾಡ್ತೀನಿ. ಆ ಮೂರು ದಿನಗಳೇ ಈ ನಾವು ಕರಗ ತಾಯಿ ಬರೋ ಸಂತಸದಲ್ಲಿ ನಾವು 11 ದಿನಗಳು ಕಂಕಣಧಾರಿಗಳಾಗಿ ಆ ಎಮ್ಮನ್ನು ಪೂಜೆ ಮಾಡಿ ಈ ಏನು ಈ 8 ದಿಕ್ಕುಗಳಿದೆಯೋ ಆ 8 ದಿಕ್ಕುಗಳಿಗೂ ಹೋಗಿ ಸ್ನಾನಘಟ್ಟಗಳು ಅಂತ ಹೇಳ್ತೀವಿ. ಆ 8 ದಿಕ್ಕುಗಳಲ್ಲೂ ಗಾವನ್ನು ಅಂತ ಇಟ್ಟು ಅಲ್ಲಿ ಪೂಜೆ ಮಾಡಿ ಆ ಜಾಗದಲ್ಲಿ ಸ್ನಾನ ಮಾಡಿ 8 ದಿನ ಬರ್ತೀವಿ. ಈ ಮಧ್ಯೆ 3 ದಿನವಾಗಿ ನಾವು ಮಗುವಾಗಿ ಬರ್ತಾ ಇದ್ದೀವಿ ಹಸಿ ಕರಗ. ಅದನ್ನು ನಾವು ಕೈಯಲ್ಲಿಟ್ಕೊಂಡು ಬರುವಂಥ ಹಸಿ ಕರಗ ಮಗುವಾಗಿ ಬರ್ತಾ ಆ ಎಮ್ಮ ಬರುವ ಸಂತಸಕ್ಕೆ ನಾವು ಪೊಂಗಲ್ ಸೇವೆ ಅಂತ ಹೇಳಿ 2 ದಿನ ಮಾಡ್ತೀವಿ. ಈ 3 ದಿನವೇ ಆ ಎಮ್ಮ ಒಳಗಿಂದ ಬಂದು ಪ್ರತಿಯೊಬ್ಬರಿಗೂ ಎಲ್ಲರಿಗೂ ದರ್ಶನ ಕೊಟ್ಟು ಎಲ್ಲ ಒಳ್ಳೆಯದಾಗಿದೆ ಅಂತ ಇದು ಮಾಡಿ ಆ ಎಮ್ಮ ಬರೋ ಒಂದೇ ಒಂದು ಸಂತಸ ಕೊಟ್ಟು ಈ ನಮಗೆ ಕರಗಾಚರಣೆಯನ್ನು ನಿರಂತರವಾಗಿ ನಡೀತಾ ಇದೆ ನಿರಂತರವಾಗಿ ನಡೀತಾ ಇದೆ. ನಮಗೆ ತಿಳಿದ ಪಟ್ಟಂಗೆ ಒಂದು 120 ವರ್ಷದಿಂದ ನಮ್ಮವರು ಗಣೇಶಪ್ಪ ಬಾಲಪ್ಪ ಇವರು ನಮ್ಮ ಪ್ರತಿಯೊಬ್ಬರು ಎಲ್ಲ ನಡ್ಕೊಂಡ್ಬರ್ತಾರೆ. ಈಗ ಜ್ಞಾನಿಗಳು ಅನ್ನೋದು 13 ವರ್ಷ ಇಲ್ಲಿ ಯಾವುದೇ ಜಾತಿ ಭೇದಕ್ಕೆ ಯಾವುದೂ ಇಲ್ಲ. ಇದೆಲ್ಲ ಪ್ರತಿ ಇಲ್ಲಿರುವಂಥ ಎಲ್ಲರೂ
ಟಿಕೆಟ್ ಒಬ್ಬರೇ ಅಂತಲ್ಲ, ಗೋಪಾಲಪೇಟೆ ಅವ್ರಿದ್ದಾರೆ, ನೇಕಾರರಿದ್ದಾರೆ, ಕುಮಾರರಿದ್ದಾರೆ, ಜಾತಿ ಅಂತ ಇದಕ್ಕೇನಿಲ್ಲ. ಇಲ್ಲಿ ನಮ್ಮ ಹಿಂದೂ ಮುಸ್ಲಿಮರ ಬಾಂಧವ್ಯ ಹೇಗಿದೆ, ಮುಸ್ಲಿಮರ ಮಸ್ತಾನ್ ಸಾಹಬ್ ದರ್ಗಾಗಿ ನಾವು ಹೋಗ್ತೀವಿ, ಕರಗ ಬಂದ ಅಮ್ಮ ಬಂದಾಗ ಅವರು ಆ ಅಮ್ಮನ ಆಶೀರ್ವಾದ ತಗೊಂಡು ಪೂಜೆ ಮಾಡ್ತಾರೆ. ಈದ್ ಮಿಲಾದ್ ಇದಕ್ಕೆ ಅವರು ನಮ್ಮದೇ ಅವ್ರ ದೇವ್ರನ್ನ ತಗೊಂಡು ನಮ್ಮ ಐದು ಮೆಟ್ಲಿಕ್ಕೆ ಗರ್ಭುಡಿ ಬರ್ತಾರೆ. ನಾವು ಅವ್ರಿಗೆ ಪೂಜೆ ಅವ್ರ ದೇವ್ರಿಗೆ ಪೂಜೆ ಮಾಡ್ತೀವಿ, ಅವ್ರು ನಮ್ಮ ಪ್ರಸಾದ ಕೊಡ್ತಾರೆ. ಸೊ ಹಾಗಾಗಿ ಇಲ್ಲಿ ಜಾತಿ ಭೇದಕ್ಕೆ ಯಾವುದು ಇದಿಲ್ಲ. ಈ ಐದು ಮೆಟ್ಲು ಏನಿದೆ, ಆ ಐದು ಮೆಟ್ಲಿಕ್ಕೆ ಆ ಎಮ್ಮನ್ನ ಮೊರೆ ಹೋಗೋದು ಇವತ್ತರೂ ಆ ಎಮ್ಮ ಕೈ ನಮ್ಮನ್ನು ಕಾಪಾಡಿದ್ದಾರೆ, ಪ್ರತಿಯೊಬ್ಬರೂ ಕಾಪಾಡ್ತಾರೆ. ಈಗ ಕೆಂಪೇಗೌಡರು ಈ ಈ ಆಧಾರ ಸ್ತಂಭ ಇಟ್ಕೊಂಡು ಧರ್ಮರಾಯನಿಗೆ ಹೆಸರಿಟ್ಕೊಂಡು ಅಂದರೆ ಇಲ್ಲಿ ಕಟ್ಟಿದ ಮೇಲೇ ಅವ್ರು ಮಾಡಿದ್ದು. ಈಗ ಎಂಟು ದಿಕ್ಕುಗಳಲ್ಲಿ ಮಾಡಿದ್ಮೇಲೇ ಕುಂಬಾರಪೇಟೆ, ನಗರಪೇಟೆ, ತಿಗಡ್ರಪೇಟೆ, ರಾಣಿಗರಪೇಟೆ ಈ ಥರ ಏನು ಮಾಡಿದ್ದಾರೆ, ಇಲ್ಲಿ ಏನು ಕಟ್ಟಿದಾರೋ ಅದನ್ನೇ ಈಗ ಇದು ಕೋಲಾರ, ಮುಳಬಾಗಲು, ಹೊಸಕೋಟೆ ಇದೇ ರೀತಿಯಾಗಿ ಯಾವ ಇದಕ್ಕೆ ಹೋದ್ರೂ ಅಲ್ಲಿ ತಿಗಡ್ರಪೇಟೆ, ಕುಂಬಾರಪೇಟೆ, ನೇಕಾರಪೇಟೆ ಆ ಥರ ಒಂದು ಇದೆಲ್ಲ ಕೆಂಪೇಗೌಡರು ಏನು ಮೂಲಸ್ಥಾನ ಮಾಡಿ ಒಂದು ಜನಾಂಗ ಅಂತ ಕಟ್ಟಿದ್ರು, ಅದು ಇಡೀ ರಾಜ್ಯದಲ್ಲಿ ವ್ಯಾಪ್ತಿಸ್ತು. ಆದರೆ ಒಂದು ಕೆಂಪೇಗೌಡರು ಇಲ್ಲ, ಆದರೆ ಕೆಂಪೇಗೌಡರ ಹೆಸರು ಮಾಡಿರೋದು ಧರ್ಮ ಕಾರ್ಯಗಳು ಕೆರೆಗಳು ಈ ಒಂದು ವೈಭವಕ್ಕ ರೀತಿ ಕಾರಣಕರ್ತರು ಮಾಡಲಿ ಕೆಂಪೇಗೌಡರು ಮಾಹಿತಿಯಿಂದ ಸ್ವೀಕಾರ ಆಯಿತು. ಅದು ಲಾಸ್ಟ್ ಡೇ ಬಂದು ಅದರಲ್ಲೇ ಬಂದೇ ನಾನು ಇರಲಿ ಈ ಸಮಯದಲ್ಲಿ ಕೊಟ್ಟಿದ್ದೀನಿ ಮತ್ತೊಂದು ಮೀಟ್ ಮಾಡಿ ಖಂಡಿತ ಸಂಜೆ ಜನ.